ನಮಸ್ಕಾರ ವೀಕ್ಷಕರೇ, ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಕನ್ನಡದ ಮೋಹಕ ತಾರೆ ಭಾರತಿ ಅವರನ್ನು ಕುರಿತಂತೆ ಒಂದು ಸರಣಿಯನ್ನು ಆರಂಭ ಮಾಡ್ತಾ ಇದ್ದೀವಿ. ನೋಡಿ, ಭಾರತೀಯ ಚಿತ್ರರಂಗದಲ್ಲಿ ಚಿರ ಯೌವನಿಗ ನಟಿ ಅಂದಾಗ ನಮಗೆ ಹಿಂದಿಯ ರೇಖಾ ಅವರು ನೆನಪಾಗ್ತಾರೆ, ಆದರೆ ನನಗೆ ಕನ್ನಡದ ಭಾರತಿ ಅವರು ನೆನಪಾಗ್ತಾರೆ. ಭಾರತಿ ಅವರು ಯಾವತ್ತಾದರೂ ಸ್ಥೂಲಕಾಯರಾಗಿದ್ದನ್ನು ನೀವು ನೋಡಿದ್ದೀರಾ? ಇವತ್ತಿಗೂ ಆ ಒಂದು ಯೌವನದ ಕಳೆಯನ್ನು ಉಳಿಸಿಕೊಂಡಿರುವಂಥ, ಏಜಿಂಗ್ ಗ್ರೇಸ್ಫುಲಿ ಅಂತೀವಲ್ಲ, ಆ ರೀತಿಯಾಗಿ ಇರುವಂಥ ಒಬ್ಬ ಕಲಾವಿದೆ ನಮ್ಮ ಭಾರತಿಯವರು. ಈ ಭಾರತಿಯವರನ್ನು ಕುರಿತಂತೆ ಸಂಚಿಕೆಗಳನ್ನು ಮಾಡಿ ಅಂತ ನಮಗೆ ಬಹಳ ದಿನಗಳಿಂದ ವೀಕ್ಷಕರು ಹೇಳ್ತಾ ಇದ್ದಾರೆ. ಆದರೆ ನಾವು ಯಾವುದೇ ಒಂದು ಕೆಲಸವನ್ನು ಕೈಗೆ ಎತ್ತಿಕೊಳ್ಳಬೇಕಾದ್ರೆ ಸಾಕಷ್ಟು ಅಧ್ಯಯನವನ್ನು, ಸಿದ್ಧತೆಯನ್ನು ಮಾಡಿಕೊಂಡೇ ಇಳಿಬೇಕಾಗತ್ತೆ. ಅದಕ್ಕೆ ಉದಾಹರಣೆಯಾಗಿ ಈ ಒಂದು ಸಂಚಿಕೆಯಲ್ಲಿ ಕೆಲವು ವಿಚಾರಗಳನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ನಮ್ಮ ವಾಹಿನಿಯಲ್ಲಿ ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು, ಸಾಧಕರನ್ನು ಕರೆಸಿ ಅವರನ್ನು ಸಂದರ್ಶನ ಮಾಡುವಾಗ ಕೂಡ ಅವರ ಮುಂದೆ ಕ್ಯಾಮರಾ ಇಟ್ಬಿಟ್ಟು ಅವ್ರು ಏನು ಹೇಳ್ತಾರೋ ಅದನ್ನು ನಿಮಗೆ ನಾವು ತೋರಿಸೋದಿಲ್ಲ. ಒಂದು ಸಂವಾದದ ರೂಪದಲ್ಲಿ ನಾವು ಕೂಡ ಪ್ರಶ್ನೆಗಳನ್ನು ಹಾಕಿ ಅವರಿಂದ ಏನು ಉತ್ತರವನ್ನು ಪಡಿಬೇಕು, ಅವರಲ್ಲಿ ಏನಿದೆ, ಈ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಅದು ಬಹಳಷ್ಟು ಜನರಿಗೆ ಇಷ್ಟವಾಗಿದೆ. ಆದರೆ ಕೆಲವರಿಗೆ ಏನನ್ಸುತ್ತೆ ಅಂದರೆ, ನೀವೇ ಹೆಚ್ಚು ಮಾತಾಡ್ತೀರಿ, ಅವ್ರನ್ನ ಮಾತಾಡೋದಕ್ಕೆ ಬಿಡಲ್ಲ ಅಂತ. ಅವರು ಎಲ್ಲೋ ಒಂದು ಕಡೆ ನಿಮ್ಮ ವಿಚಾರ ಹೇಳ್ತಾ ಹೋಗಿ ಅಂದಾಗ ಯಾವುದೋ ಒಂದು ಹಂತದಲ್ಲಿ ಬ್ಲ್ಯಾಂಕ್ ಆಗ್ತಾರೆ. ಆಗ ಅವರಿಗೆ ಮತ್ತೆ ಮಾತಾಡೋದಕ್ಕೆ ಸ್ಫೂರ್ತಿ ಸಿಗಬೇಕಾದ್ರೆ ನೀವೇನಾದರೂ ಹೇಳಬೇಕು ಅಥವಾ ಏನಾದರೂ ಕೇಳಬೇಕು. ಹೇಗೆ ಕತೆ ಹೇಳುವಾಗ ಹೂ ಗುಟ್ಟದೇ ಇದ್ದರೆ ನಿಮಗೆ ಕಥೆ ಮುಂದುವರಿಯೋದಿಲ್ವೋ, ಹಾಗೆ ಸಂದರ್ಶನ ಮಾಡುವಾಗ ಕೂಡ ನಾವು ಕೇಳದೇ ಇದ್ದರೆ ಅವರಿಗೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಬ್ಲ್ಯಾಂಕ್ ಆಗ್ತಾರೆ. ಅದಕ್ಕಾಗಿ ನಾವು ಆ ರೀತಿಯಾಗಿ ಒಂದು ಸಂವಾದ ಕಾರ್ಯಕ್ರಮವನ್ನು ಮಾಡ್ತೀವಿ. ಇನ್ನು ನಾನೇ ನಿರೂಪಣೆ ಮಾಡುವಂಥ ಸಂಚಿಕೆಗಳಿಗೆ ಕೂಡ ನಾವು ಎಷ್ಟು ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ ಅನ್ನೋದಕ್ಕೆ ಈ ಒಂದು ಸಂಚಿಕೆಗೆ ನಾನು ಮಾಡಿಕೊಂಡಿರುವಂಥ ಸಿದ್ಧತೆಯನ್ನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಭಾರತೀಯವರು ಹುಟ್ಟಿದ್ದು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ವರ್ಷ 1947 ಇಸ್ವಿ, ಸ್ವಾತಂತ್ರ್ಯ ದಿನಾಚರಣೆಯ ದಿನವೇ ಅಂದರೆ ಆಗಸ್ಟ್ 15 ತಾರೀಕು ಅಂತ ಒಂದು ಕಡೆ ದಾಖಲೆ ಇದೆ. ನಮ್ಮ ದೊಡ್ಡ ಹುಲ್ಲೂರು ರುಕೋಜಿಯವರು ಬರೆದಿರುವಂಥ ರಾಜ್ಯ ಸಮಗ್ರ ಚರಿತ್ರೆಯಲ್ಲಿ ರಾಜ್ಕುಮಾರ್ ಅವರ ಜೊತೆಗಿನ ತಂತ್ರಜ್ಞರು, ಕಲಾವಿದರನ್ನೆಲ್ಲ ಪರಿಚಯಿಸುವ ಪುಟ್ಟ ಪುಟ್ಟ ಲೇಖನಗಳಿವೆ. ಅಲ್ಲಿ 1947 ಇಸ್ವಿ ಆಗಸ್ಟ್ 15 ಭಾರತೀಯವರ ಜನನ ಆಯಿತು ಅನ್ನುವ ಒಂದು ಮಾಹಿತಿ ಇದೆ. ಆದರೆ ನೀವು ಬೇರೆ ಕೆಲವು ಕಡೆಗಳಲ್ಲಿ ನೋಡಿದಾಗ ಅವರು ಸ್ವಾತಂತ್ರ್ಯ ಬಂದ ದಿನ ಹುಟ್ಟಿದ್ದು, ಆದರೆ ಅದು 1947 15/8/1950 ಅವರು ಹುಟ್ಟಿದ್ದು ಅನ್ನುವ ಒಂದು ಮಾಹಿತಿ ಇದೆ. ನಮ್ಮ ವಾಹಿನಿಯಲ್ಲಿಯೇ ನಾವು ಅನೇಕ ಕಲಾವಿದರ ಬಗ್ಗೆ ಸಂಚಿಕೆಗಳನ್ನು ಮಾಡುವಾಗ ಅವರ ಜನ್ಮದಿನವನ್ನು ಕುರಿತಂತೆ ಈ ರೀತಿಯ ಗೊಂದಲಗಳಿರೋದನ್ನು ನಿಮಗೆ ಹಿಂದೆ ಕೂಡ ಹೇಳಿದ್ದೀವಿ. ಉದಯ್ ಕುಮಾರ್ ಅವರ ವಿಚಾರದಲ್ಲಿ, ಕಲ್ಯಾಣ್ ಕುಮಾರ್ ಅವರ ವಿಚಾರದಲ್ಲಿ ತುಂಬ ಜನರ ಜನ್ಮದಿನಾಂಕದ ಬಗ್ಗೆ ಒಂದಿಷ್ಟು ಗೊಂದಲಗಳಿದೆ. ಈ ಎರಡು ದಿನಾಂಕಗಳು ನನ್ನ ಮುಂದೆ ಇದೆ. ಇದರಲ್ಲಿ ಸರಿಯಾದ ಮಾಹಿತಿ ಯಾವುದು ಅನ್ನೋದನ್ನು ತಿಳಿದವರು ನಮಗೆ ಕಮೆಂಟ್ ರೂಪದಲ್ಲಿ ಹಾಕಿದರೆ ಈ ಸರಣಿಯನ್ನು ಮುಂದುವರೆಸಿದಾಗ ಮುಂದಿನ ಸಂಚಿಕೆಯಲ್ಲಿ ಅದನ್ನು ಹೇಳ್ತೀನಿ. ನೋಡಿ, ಯಾವುದೇ ಒಂದು ಸಂಚಿಕೆಯನ್ನು ಮಾಡಬೇಕಾದ್ರೆ ನಾವು ವಿಕಿಪೀಡಿಯಾ ನೋಡ್ತೀವಿ, ಬೇರೆ ಬೇರೆ ಗ್ರಂಥಗಳನ್ನು ನೋಡ್ತೀವಿ, ಅವರನ್ನು ಕುರಿತಾದಂಥ ಯಾವುದಾದ್ರೂ ಪುಸ್ತಕಗಳಿದೆಯಾ ಅಂತ ನೋಡ್ತೀವಿ, ಹಳೆಯ ಕೆಲವು ಚಿತ್ರಗಳನ್ನು ನೋಡಬೇಕಾಗತ್ತೆ. ಇವೆಲ್ಲವನ್ನು ನೋಡಿ ನಮ್ಮ ಬಾಲ್ಯದಲ್ಲಿ, ಯೌವನದಲ್ಲಿ, ನಂತರದ ದಿನಗಳಲ್ಲಿ ನಾವು ನೋಡಿದಂಥ ಸಿನಿಮಾಗಳು, ಆ ದಿನಗಳಲ್ಲಿ ಪತ್ರಿಕೆಗಳಲ್ಲಿ ಬಂದಂಥ ವಿಚಾರಗಳು, ಇವುಗಳೆಲ್ಲವನ್ನು ಕ್ರೋಢೀಕರಿಸಿ ನಿಮಗೆ ಸಂಚಿಕೆಯನ್ನು ಮುಂದೆ ಇಡಬೇಕೇ ಹೊರತು ಎಲ್ಲೋ ಇದ್ದಿದ್ದನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡುವಂಥ ಕೆಲಸ ನಮ್ಮದಲ್ಲ. ಯಾಕೆಂದರೆ ನೀವು ಭಾರತೀಯವರನ್ನು ಕುರಿತಾದ ವಿಕಿಪೀಡಿಯಾ ಪೇಜ್ಗೆ ಹೋದರೆ ಅವರ ಮೊದಲನೇ ಚಿತ್ರ ಅಂತ ನಿಮಗೆ ಅಲ್ಲಿ 1964 ತೆರೆಗೆ ಬಂದಂಥ ಹಿಂದಿ ಚಿತ್ರ ಗೀತ್ ಗಾಯ ಪತ್ಥರೊನ್ನೆ, ಇದು ಅವರ ಮೊದಲನೇ ಚಿತ್ರ ಅಂತ ತೋರಿಸುತ್ತೆ. ಅದನ್ನೇ ನಂಬಿಕೊಂಡು ನೀವೇನಾದರೂ ಆ ಮಾಹಿತಿಯನ್ನು ಕೊಟ್ಟರೆ ನಗೆಪಾಟಲ್ಗೆ ಈಡಾಗ್ತೀರಿ. ಯಾಕೆಂದರೆ ಆ ಚಿತ್ರವನ್ನು ನಾನು ನೋಡಿದ್ದೀನಿ. ಅದು ವಿ ಶಾಂತಾರಾಮ್ ಅವರು, ಹಿಂದಿ ಚಿತ್ರರಂಗದ ಒಬ್ಬ ದಿಗ್ಗಜ ನಿರ್ದೇಶಕರು ನಿರ್ದೇಶನ ಮಾಡಿದಂಥ ಒಂದು ಚಿತ್ರ. ಅವರ ತಾರಾ ಪುತ್ರಿ ರಾಜಶ್ರೀ ಅವರು ಅದರಲ್ಲಿ ನಾಯಕಿಯ ಪಾತ್ರವನ್ನು ವಹಿಸಿದ್ದಾರೆ. ನಮ್ಮ ದಕ್ಷಿಣ ಭಾರತದ ರಾಜಶ್ರೀ ಅವರು ಬೇರೆ, ಆ ರಾಜಶ್ರೀ ಅವರು ಬೇರೆ. ಅವರು ವಿ ಶಾಂತಾರಾಮ್ ಅವರ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದರು, ಬೇರೆ ನಿರ್ಮಾಪಕರ ಚಿತ್ರಗಳಲ್ಲೂ ಅಭಿನಯಿಸಿದರು, ಕೊನೆಗೆ ವಿವಾಹವಾಗಿ ವಿದೇಶಕ್ಕೆ ಹಾರಿ ಹೋದರು. ನೋಡಿ, ಈ ಗೀತ್ ಗಾಯ ಪತ್ಥರೊನ್ನೆ ಚಿತ್ರ ನಮ್ಮ ಕನ್ನಡದ ಅಮರ ಶಿಲ್ಪಿ ಜಕಣಾಚಾರಿ ಕಥೆಯ ಒಂದು ಸಾಮಾಜಿಕ ರೂಪ. ಇದಕ್ಕೆ ಕಥೆಯನ್ನು ಬರೆದಿರುವವರು ಕೆ ಎ ನಾರಾಯಣ್ ಅಂತ ಕನ್ನಡದವರು. ನೀವು ಗೀತ್ ಗಾಯ ಪತ್ಥರೊನ್ನೆ ಚಿತ್ರದ ಟೈಟಲ್ ಕಾರ್ಡನ್ನು ನೋಡಿದ್ರೆ ಅಲ್ಲಿ ಕಥಾಲೇಖಕ ಕೆ ಎ ನಾರಾಯಣ್ ಅಂತ ಕನ್ನಡದಲ್ಲಿಯೇ ಆ ಒಂದು ಹೆಸರನ್ನು ತೋರಿಸ್ತಾರೆ. ಒಂದು ರೀತಿಯಲ್ಲಿ ಕನ್ನಡಿಗರಾದ ನಮಗೆ ಹೆಮ್ಮೆ ಅದು.
ನೋಡಿ, ಅಲ್ಲಿ ಇನ್ನು ತಾರಾಗಣಕ್ಕೆ ಬಂದಾಗ ಜಿತೇಂದ್ರ ಹಾಗೂ ರಾಜಶ್ರೀ ಅವರು ಮುಖ್ಯ ಪಾತ್ರದಲ್ಲಿರೋದು, ಅದಾದ ಮೇಲೆ ಭಾರತಿ ಎನ್ನುವ ಒಂದು ಹೆಸರು ಕೂಡ ಬರುತ್ತೆ. ಹಾಗಾಗಿ ಅನೇಕರು ಕನ್ಫ್ಯೂಸ್ ಮಾಡ್ಕೋತಾರೆ ಈ ವಿಕಿಪೀಡಿಯಾದಲ್ಲಿರುವ ಮಾಹಿತಿ ನಿಜ ಇರಬೇಕು ಅಂತ. ಆದರೆ ನಾನು ಇಡೀ ಗೀತ್ ಗಾಯ ಪತ್ಥರು ಅನ್ನೋ ಚಿತ್ರವನ್ನು ಈ ಸಂಚಿಕೆಗಾಗಿಯೇ ಮತ್ತೊಮ್ಮೆ ನೋಡಿದೆ. ಹಿಂದೊಮ್ಮೆ ನಾನು ನೋಡಿದ್ದೆ ಆ ಚಿತ್ರವನ್ನು, ಆದರೂ ಕೂಡ ಮತ್ತೆ ನೋಡಿದಾಗ ನಿಮಗೆ ಅಲ್ಲಿ ನಮ್ಮ ಭಾರತೀಯವರು ಕಾಣಿಸಲ್ಲ. ಆದರೆ ಭಾರತಿ ಅಂತ ಅಲ್ಲಿ ಯಾರೋ ಒಬ್ಬರು ಇರಲೇಬೇಕಲ್ಲ. ನೋಡಿ, ವಿಕಿಪೀಡಿಯಾ ಹೇಗಿದೆ ಅಂದರೆ, ನೀವು ಭಾರತೀಯವರ ಹೆಸರನ್ನು ಅಲ್ಲಿ ಟೈಪ್ ಮಾಡಿದಾಗ ಅವರ ಮೊದಲನೇ ಚಿತ್ರ ಗೀತ್ ಗಾಯ ಪತ್ಥರೊನ್ನೆ ಅಂತ ತೋರಿಸುತ್ತೆ. ಗೀತ್ ಗಾಯ ಪತ್ಥರೊನ್ನೆ ಚಿತ್ರವನ್ನು ನೀವು ವಿಕಿಪೀಡಿಯಾದಲ್ಲಿ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅದರ ಒಂದು ತಾರಾಗಣದ ಪಟ್ಟಿಯಲ್ಲಿ ಭಾರತಿ ಎನ್ನುವ ಹೆಸರು ಕಾಣಿಸುತ್ತೆ. ಆ ಹೆಸರಿನ ಮೇಲೆ ಕ್ಲಿಕ್ ಮಾಡಿದ್ರೆ ಭಾರತಿ ವಿಷ್ಣುವರ್ಧನ್ ಅವರಿಗೆ ಬಂದು ಕೂತ್ಕೊಳ್ಳುತ್ತೆ. ಅಂದರೆ ಒಂದು ರೀತಿಯಲ್ಲಿ ಫುಲ್ ಪ್ರೂಫ್, ಇದೆಲ್ಲವೂ ಒಂದಕ್ಕೊಂದು ಸಿಂಕ್ರೋನೈಸ್ ಆಗುತ್ತೆ, ಇದು ನಿಜಾಂಶವೇ ಇರಬೇಕು ಅಂತ. ಆದರೆ ಖಂಡಿತವಾಗಿಯೂ ಇದು ನಿಜ ಅಲ್ಲ. ನೋಡಿ, ಗೀತ್ ಗಾಯ ಪತ್ಥರೊನ್ನೆ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರದಲ್ಲಿ ಭಾರತಿ ಎನ್ನುವ ಒಬ್ಬ ಅನಾಮಿಕ ಕಲಾವಿದೆ ಅಭಿನಯಿಸಿದ್ದಾರೆ. ಹಿಂದಿ ಚಿತ್ರಗಳಲ್ಲಿ ಆಗ ಇದ್ದಂಥ ಒಬ್ಬ ಪೋಷಕ ನಟಿ, ಯಾವುದೋ ಕೆಲವು ಚಿತ್ರಗಳಲ್ಲಿ ಮಾತ್ರ ಅಭಿನಯಿಸಿರುವವರು, ಅವರ ಹೆಸರನ್ನು ಅಲ್ಲಿ ಹಾಕಿದ್ದಾರೆ ಹೊರತು ನಮ್ಮ ಭಾರತೀಯವರಲ್ಲ. ಹಾಗಾದರೆ ಭಾರತೀಯವರ ನಿಜವಾದ ಮೊದಲನೇ ಚಿತ್ರ ಯಾವುದು? ಇಲ್ಲಿ ಕೂಡ ಮತ್ತೆ ಗೊಂದಲ ಇದೆ. ಒಂದು ಮೂಲದ ಪ್ರಕಾರ ಅವರ ಕೆಲವು ಫೋಟೋಗಳು ಕಲ್ಯಾಣ್ ಕುಮಾರ್ ಅವರ ಕೈಗೆ ಸಿಗುತ್ತೆ. ಭಾರತೀಯವರು ಹುಟ್ಟಿ ಬೆಳೆದದ್ದು ಕರ್ನಾಟಕದಲ್ಲಿಯೇ, ಭದ್ರಾವತಿ ಅವರ ಮೂಲ ಸ್ಥಳ, ಅವರ ಪೂರ್ವಜರು ಮಹಾರಾಷ್ಟ್ರದವರು. ಭಾರತೀಯವರ ತಂದೆಯವರು ರಾಮಚಂದ್ರ ರಾವ್ ಅಂತ ಟೈಲರ್ ಆಗಿದ್ದವರು, ಸೂಟ್ಗಳನ್ನು ಬಹಳ ಸುಂದರವಾಗಿ ಹೊಲ್ಕೊಡ್ತಾ ಇದ್ರಂತೆ. ಅದೇ ರೀತಿಯಾಗಿ ಭದ್ರಾವತಿ ಬಾಯಿ ಅನ್ನುವರು ಅವರ ತಾಯಿ. ಈ ದಂಪತಿಗಳಿಗೆ 3 ಜನ ಹೆಣ್ಣು, 3 ಜನ ಗಂಡು ಮಕ್ಕಳು. ಅದರಲ್ಲಿ ಮೊದಲನೆಯವರೇ ಭಾರತೀಯವರು. ಭಾರತೀಯವರ ವಿದ್ಯಾಭ್ಯಾಸ ಎಲ್ಲ ನಡೆದಿದ್ದು ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಲೇಡೀಸ್ ಅಸೋಸಿಯೇಷನ್ನ ಹೈಸ್ಕೂಲ್ನಲ್ಲಿ, ಅಂದರೆ MLA ಹೈಸ್ಕೂಲ್ನಲ್ಲಿ ಅವರ ಹೈಸ್ಕೂಲ್ ವಿದ್ಯಾಭ್ಯಾಸ ನಡೆಯುತ್ತೆ. ಅದಾದ ಮೇಲೆ ಮಹಾರಾಣೀಸ್ ಕಾಲೇಜ್ನಲ್ಲಿ ಅವರು ಕಾಲೇಜು ಓದ್ತಾ ಇರ್ತಾರೆ. ಕ್ರೀಡೆಗಳಲ್ಲಿ ತುಂಬ ಆಸಕ್ತಿ ಇರುತ್ತೆ ಅವರಿಗೆ, ಥ್ರೋಬಾಲ್ನಲ್ಲಿ, ಅಥ್ಲೆಟಿಕ್ಸ್ನಲ್ಲಿ, ಕ್ರಿಕೆಟ್ನಲ್ಲಿ ತುಂಬ ಆಸಕ್ತಿ ಇದ್ದಂಥವರು. ಹಾಗಾಗಿ ಅವರಿಗೆ ಥ್ರೋಬಾಲ್ ಭಾರತಿ ಅಂತಲೇ ಒಂದು ಅಡ್ಡ ಹೆಸರು ಕೂಡ ಇತ್ತಂತೆ ಕಾಲೇಜು ದಿನಗಳಲ್ಲಿ. ನೃತ್ಯದಲ್ಲಿ ಕೂಡ ಪರಿಣತಿಯನ್ನು ಹೊಂದಿದ್ದು, ಶಾಲಾ ಕಾಲೇಜು ದಿನಗಳಲ್ಲಿ ನೃತ್ಯವನ್ನು ಮಾಡ್ತಾ ಇದ್ದಿದ್ದರಿಂದ ಆ ಕೆಲವು ಫೋಟೋಗಳನ್ನು ನೋಡಿ ಕಲ್ಯಾಣ್ ಕುಮಾರ್ ಅವರು ಅವರನ್ನು ತಮ್ಮ ಲವ್ ಇನ್ ಬೆಂಗಳೂರು ಚಿತ್ರಕ್ಕೆ ನಾಯಕಿಯನ್ನಾಗಿ ಆರಿಸಿದ್ರು ಅಂತ ಒಂದು ಕಡೆ ಮಾಹಿತಿ ಇದೆ. ಇನ್ನೊಂದು ಮಾಹಿತಿಯ ಪ್ರಕಾರ ಭಾರತೀಯವರೇ ಒಮ್ಮೆ ಮದ್ರಾಸಿಗೆ ಸ್ಕ್ರೀನ್ ಟೆಸ್ಟ್ಗೆ ಹೋಗಿದ್ದರು, ಆದರೆ ಅಲ್ಲಿ ಅವರನ್ನು ತಿರಸ್ಕರಿಸಲಾಯಿತು. ಆಗ ಅವರಲ್ಲಿ ಛಲ ಮೂಡಿ ಅವರು ಮತ್ತೆ ಸಿನಿಮಾ ರಂಗಕ್ಕೆ ಸೇರಬೇಕು ಅಂದಾಗ ಪಂತುಲು ಅವರ ಕಣ್ಣಿಗೆ ಬಿದ್ದು ದುಡ್ಡೆ ದೊಡ್ಡಪ್ಪ ಚಿತ್ರದಲ್ಲಿ ಪಂತುಲು ಅವರ ಮಗಳಾಗಿ ಅವರು ಕಾಣಿಸ್ಕೊಂಡಿದ್ದಾರೆ. ಆದರೆ ಲವ್ ಇನ್ ಬೆಂಗಳೂರು ಚಿತ್ರ ದುಡ್ಡೆ ದೊಡ್ಡಪ್ಪ ಚಿತ್ರದ ನಂತರ ತೆರೆಗೆ ಬಂದಿದ್ದರಿಂದಾಗಿ ಅದು ಅವರ ತೆರೆ ಕಂಡ 2ನೇ ಚಿತ್ರವಾಗುತ್ತೆ. ಮೊದಲನೇ ತೆರೆ ಕಂಡ ಚಿತ್ರ ದುಡ್ಡೆ ದೊಡ್ಡಪ್ಪ. ಆದರೆ ಅವರು ಚಿತ್ರರಂಗಕ್ಕೆ ಅಡಿ ಇಟ್ಟಿದ್ದು ಲವ್ ಇನ್ ಬೆಂಗಳೂರು ಮೂಲಕವೇ ಅಂತ ಒಂದು ಮಾಹಿತಿ ಇದೆ, ಅಲ್ಲ ದುಡ್ಡೆ ದೊಡ್ಡಪ್ಪ ಅಂತ ಇನ್ನೊಂದು ಮಾಹಿತಿ ಇದೆ. ಈ ಮಾಹಿತಿಗಳನ್ನೆಲ್ಲ ಪರಿಷ್ಕರಿಸಬೇಕಾದಂಥ ಅಗತ್ಯ ಇದೆ, ಅದಕ್ಕಾಗಿ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಇನ್ನು ಭಾರತಿ ಅಂದ ಕೂಡಲೇ ನಮಗೆ ಕನ್ನಡ ಬೆಳ್ಳಿ ತೆರೆಯ ಯಶಸ್ವಿ ಜೋಡಿ ಭಾರತಿ ಹಾಗೂ ರಾಜ್ಕುಮಾರ್ ಅವರ ಚಿತ್ರಗಳ ನೆನಪಾಗುತ್ತೆ. ನೋಡಿ, ಈ ವಿಚಾರದಲ್ಲಿ ಕೂಡ ನಾನು ದೊಡ್ಡಹುಲ್ಲೂರು ರುಕೋಜಿ ಅವರ ಪುಸ್ತಕವನ್ನು ನೋಡಿದಾಗ ಅಲ್ಲಿ ರಾಜ್ಕುಮಾರ್ ಹಾಗೂ ಭಾರತಿ ಅವರ 27 ಚಿತ್ರಗಳಿದೆ ಅಂತ ಮಾಹಿತಿ ಇದೆ. ಅದೇ ರೀತಿಯಾಗಿ ಆನಾ ಪ್ರಹ್ಲಾದ್ ರಾವ್ ಅವರು ಬರೆದಿರುವ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಹೊರತಂದಿರುವಂಥ ಬಂಗಾರದ ಮನುಷ್ಯ ಪುಸ್ತಕದಲ್ಲಿ ರಾಜ್ ಹಾಗೂ ಭಾರತಿ ಜೋಡಿ 25 ಚಿತ್ರಗಳಲ್ಲಿ ಅಭಿನಯಿಸಿದೆ ಅಂತ ಮಾಹಿತಿ ಇದೆ. ನಾನಿಲ್ಲಿ ಈ ಪುಸ್ತಕಗಳಲ್ಲಿ ಇರುವಂಥ ಮಾಹಿತಿಗಳನ್ನು ಅದರಲ್ಲಿರುವ ದೋಷವನ್ನು ನಿಮಗೆ ಹೇಳುವ ಸಲುವಾಗಿ ಮಾತ್ರ ಹೇಳ್ತಾ ಇದ್ದೀನಿ ಹೊರತು ಆ ಹಿರಿಯರು ಮಾಡಿರುವ ಕೆಲಸದ ಬಗ್ಗೆ ನನಗೆ ಗೌರವ ಇದೆ. ಈ ಗ್ರಂಥಗಳನ್ನೆಲ್ಲ ಆಕರ ಗ್ರಂಥಗಳು ಅಂತ ಇಟ್ಕೊಂಡು ಮುಂದಿನ ಇತಿಹಾಸವನ್ನು ಬರೆಯೋದಕ್ಕೆ ಹೊರಡೋದ್ರಿಂದ ಇಲ್ಲಿ ಯಾವುದಾದ್ರೂ ಅಂಶಗಳು ತಪ್ಪಾಗಿದ್ದರೆ ಮುಂದೆ ಕೂಡ ತಪ್ಪಾಗ್ತಾ ಹೋಗುತ್ತೆ. ನಮ್ಮ ಯೋಗರಾಜ ಭಟ್ರು ಹೇಳ್ತಾರಲ್ಲ, ಅಂಗಿ ಹಾಕ್ಕೊಳ್ಳುವಾಗ ಒಂದು ಗುಂಡಿಯನ್ನು ತಪ್ಪಾಗಿ ಹಾಕ್ಕೊಂಡ್ರೆ ಎಲ್ಲ ಗುಂಡಿಗಳು ತಪ್ಪಾಗ್ತಾ ಹೋಗುತ್ತೆ ಅಂತ. ಹಾಗೆ ಒಂದು ಕಡೆ ತಪ್ಪು ಮಾಹಿತಿ ಇದ್ದರೆ ಅದೇ ಮುಂದಿನ ಪೀಳಿಗೆಗೆ ರವಾನೆ ಆಗ್ತಾ ಹೋಗುತ್ತೆ, ಹಾಗಾಗಬಾರ್ದು ಅನ್ನುವ ಸದುದ್ದೇಶದಿಂದ ಇಲ್ಲಿ ಅದನ್ನು ಹೇಳ್ತಾ ಇದ್ದೀನಿ. ಮುಂದೆ ಈ ಮಹನೀಯರು ಆ ಕೃತಿಗಳನ್ನು ಮರುಮುದ್ರಣ ಮಾಡುವಾಗ ಈ ದೋಷಗಳನ್ನು ಸರಿಪಡಿಸಿಕೊಳ್ಳಿ ಅಂತ. ವಾಸ್ತವವಾಗಿ ರಾಜ್ಕುಮಾರ್ ಹಾಗೂ ಭಾರತಿ ಅವರು ಅಭಿನಯಿಸಿದ್ದು ಒಟ್ಟು 26 ಚಿತ್ರಗಳಲ್ಲಿ. ಅಲ್ಲಿ ಕೂಡ ಸಾಕಷ್ಟು ವೈಶಿಷ್ಟ್ಯಗಳಿವೆ. ಅದೆಲ್ಲವನ್ನು ನಿಮಗೆ ನಮ್ಮದೇ ವಾಹಿನಿಯ ಮತ್ತೊಂದು ಸರಣಿ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ರಾಜ್ಕುಮಾರ್ ಭಾರತಿ ಜೋಡಿ ಮಾಡಿದ ಮೋಡಿ ಎನ್ನುವ ಹೆಸರಿನಲ್ಲಿ ಇದೇ ಕಾಲದಲ್ಲಿ ನಿಮಗೆ ಒಂದಾದ ಮೇಲೊಂದಂತೆ ಆ ಸಂಚಿಕೆಗಳನ್ನು ಸಾದರಪಡಿಸ್ತೀವಿ. ಇನ್ನು ಮತ್ತೆ ಭಾರತಿಯವರ ವಿಚಾರಕ್ಕೆ ಬಂದರೆ ಚಿತ್ರರಂಗಕ್ಕೆ ಅಡಿಯಿಟ್ಟ ಮೇಲೆ
ಅವರಿಗೆ ಮತ್ತೆ ಹಿಂತಿರುಗಿ ನೋಡುವಂಥ ಅವಕಾಶ ಬರಲೇ ಇಲ್ಲ. ಯಾಕೆಂದರೆ ಕ್ರೀಡೆಗಳಲ್ಲಿ ಆಸಕ್ತಿ ಇದ್ದವರು, ನೃತ್ಯವನ್ನು ಅಭ್ಯಾಸ ಮಾಡಿದ್ದವರು, ಇನ್ನು ರೂಪಿನಲ್ಲಂತೂ ರತಿ ವರ್ಚಸ್ಸಿನ ಒಬ್ಬ ಕಲಾವಿದೆ, ಜೊತೆಗೆ ಅಭಿನಯದಲ್ಲಿ ಕೂಡ ಅವರು ಪರಿಶ್ರಮವನ್ನು ಮಾಡಿ ಪರಿಣತಿಯನ್ನು ಗಳಿಸ್ಕೊಳ್ತಾ ಹೋಗಿದ್ದರಿಂದಾಗಿ ಯಾವುದೇ ರೀತಿಯ ಪಾತ್ರಗಳನ್ನು ಲೀಲಾಜಾಲವಾಗಿ ಅಭಿನಯಿಸ್ತಾ ಹೋಗ್ತಾರೆ, ನಿಧಾನವಾಗಿ ದಕ್ಷಿಣ ಭಾರತದ ಒಬ್ಬ ಯಶಸ್ವಿ ತಾರೆಯಾಗಿ ಹೊರಹೊಮ್ಮುತ್ತಾರೆ. ನೋಡಿ, ಕನ್ನಡದ ನಾಯಕಿಯರಲ್ಲಿ ಜಯಂತಿಯವರು, ಬಿ ಸರೋಜಾದೇವಿಯವರು, ಇನ್ನೂ ಅನೇಕ ಕಲಾವಿದೆಯರು ಹಿಂದಿ ಚಿತ್ರರಂಗದಲ್ಲಿ ಕೂಡ ಒಂದೆರಡು ಚಿತ್ರಗಳಲ್ಲಿ ಅಭಿನಯಿಸಿರುವಂಥ ಕೆಲವು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಆದರೆ ಭಾರತಿಯವರು ನಿರಂತರವಾಗಿ 70-80 ದಶಕದಲ್ಲಿ ಹಿಂದಿ ಚಿತ್ರರಂಗದ ದಿಗ್ಗಜರಾದಂಥ ಸುನೀಲ್ ದತ್ ಅವರು, ಮನೋಜ್ ಕುಮಾರ್, ವಿನೋದ್ ಖನ್ನಾ, ವಿನೋದ್ ಮೆಹ್ರಾ, ಮೆಹಮೂದ್ ಇಂಥವರ ಯಶಸ್ವಿ ಚಿತ್ರಗಳಲ್ಲಿ ಅಭಿನಯಿಸಿ ಅಲ್ಲಿ ಕೂಡ ತಮ್ಮ ಒಂದು ಮಾರ್ಕೆಟನ್ನು ಸ್ಥಾಪಿಸಿರ್ತಾರೆ. ಇನ್ನು ದಕ್ಷಿಣ ಭಾರತದ ನೆರೆಹೊರೆಯ ಚಿತ್ರಗಳ ವಿಚಾರಕ್ಕೆ ಬಂದರೆ ನಮ್ಮ ಅನೇಕ ಕಲಾವಿದೆಯರ ವಿಚಾರವನ್ನು ಹೇಳುವಾಗ ನಾವು ಈ ಹೆಸರುಗಳನ್ನು ಹೇಳಲೇಬೇಕಾಗತ್ತೆ. ತಮಿಳು ಚಿತ್ರರಂಗದಲ್ಲಿ ಅವರು ಅವತ್ತಿನ ದಿಗ್ಗಜರು ಅಂತ ಅನ್ನಿಸ್ಕೊಂಡಿದ್ದಂಥ ಎಂ ಜಿ ರಾಮಚಂದ್ರನ್ ಅವರು, ಶಿವಾಜಿ ಗಣೇಶನ್ ಅವರು, ಮುತ್ತುರಾಮನ್ ಅವರು, ಜಮಿನಿ ಗಣೇಶನ್ ಅವರು ಇವರೆಲ್ಲರ ಜೊತೆಯಲ್ಲಿ ತೆರೆಯನ್ನು ಹಂಚಿಕೊಂಡಿದ್ದಾರೆ. ಜಮಿನಿ ಗಣೇಶನ್ ಅವರ ಜೊತೆಯಲ್ಲಿ ಒಂದು ಚಿತ್ರದಲ್ಲಿ ಟಿ ಎಂ ಸೌಂದರರಾಜನ್ ಅವರ ಜೊತೆಯಲ್ಲಿ ಭಾರತೀಯವರು ಒಂದು ಯುಗಳ ಗೀತೆಯನ್ನು ಕೂಡ ಹಾಡಿದ್ದಾರೆ. ಮುಂದೆ ಕನ್ನಡದಲ್ಲಿ ಸಹ ಅವರು ತಮ್ಮ ತಾರಾಪತಿ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಕೂಡ ಒಂದು ಹಾಡನ್ನು ಹಾಡಿದ್ದಾರೆ. ವಿಷ್ಣುವರ್ಧನ್ ಹಾಗೂ ಭಾರತೀಯವರ ಚಿತ್ರ ಜೀವನ ಯಾನವನ್ನು ನಮ್ಮದೇ ಆದಂಥ ಮತ್ತೊಂದು ವಾಹಿನಿ ಸಿನೆರಮಾ ಪಿಕ್ಚರ್ಸ್ನಲ್ಲಿ ವಿಶೇಷ ಕಾರ್ಯಕ್ರಮವನ್ನಾಗಿ ನಿಮ್ಮ ಮುಂದೆ ಸಾದರಪಡಿಸ್ತೀವಿ. ಆ ವಾಹಿನಿಯಲ್ಲಿ ಕೂಡ ನಮ್ಮ ಕಾರ್ಯಕ್ರಮಗಳನ್ನು ನೋಡಿ ಅಂತ ನಿಮ್ಮಲ್ಲಿ ಭಿನ್ನಹ ಮಾಡ್ಕೊತಾ ಇದ್ದೀನಿ. ಇನ್ನು ತೆಲುಗು ಚಿತ್ರರಂಗದ ವಿಚಾರಕ್ಕೆ ಬಂದರೆ ಎನ್ ಟಿ ರಾಮರಾವ್ ಅವರು, ಎ ನಾಗೇಶ್ವರ ರಾವ್ ಅವರು, ಶೋಭನ್ ಬಾಬು, ಕೃಷ್ಣ, ಕೃಷ್ಣಂ ರಾಜು ಇವರೆಲ್ಲರ ಜೊತೆಯಲ್ಲಿ ನಮ್ಮ ಭಾರತೀಯವರು ಅನೇಕ ಚಿತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ. ಅಲ್ಲಿ ಜಾನಪದ ಚಿತ್ರಗಳು ಇದ್ವು, ಪೌರಾಣಿಕ ಚಿತ್ರಗಳು ಇದ್ವು, ಸಾಮಾಜಿಕ ಚಿತ್ರಗಳು ಇದ್ವು. ಕನ್ನಡದಲ್ಲಿ ಕೂಡ ಅಷ್ಟೆ, ಹಿಂದಿಯಲ್ಲಿ ಜಾನಪದ ಶೈಲಿಯ ಹಾಗೂ ಆಧ್ಯಾತ್ಮಿಕ ಚಿತ್ರಗಳು ಕಡಿಮೆ ಬರ್ತಾ ಇತ್ತು, ಪೌರಾಣಿಕ ಚಿತ್ರಗಳು ಕಡಿಮೆ ಬರ್ತಾ ಇತ್ತು. ಆ ದೃಷ್ಟಿಯಿಂದ ನೋಡಿದಾಗ ಅಲ್ಲಿ ಮಾತ್ರ ಅವರು ಸಾಮಾಜಿಕ ಚಿತ್ರಗಳಲ್ಲಿಯೇ ಕಾಣಿಸ್ಕೊಂಡಿದ್ದಾರೆ. ಆದರೆ ಬೇರೆ ಎಲ್ಲ ಭಾಷೆಗಳಲ್ಲಿ ಎಲ್ಲ ವಿಧದ ಚಿತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಮಲಯಾಳಂ ಚಿತ್ರರಂಗದಲ್ಲಿ ಅವತ್ತಿನ ಒಬ್ಬ ಯಶಸ್ವಿ ಕಲಾವಿದರು ಪ್ರೇಮ್ ನಜೀರ್ ಅವರು, ಅವರ ಜೊತೆಯಲ್ಲಿ ಕೂಡ ತೆರೆಯನ್ನು ಹಂಚಿಕೊಂಡಿದ್ದಾರೆ. ಒಂದು ಮಾಹಿತಿಯ ಪ್ರಕಾರ ಅವರು ಸುಮಾರು 180 ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅದರಲ್ಲಿ 100 ಚಿತ್ರಗಳು ಕನ್ನಡದ್ದೇ ಇವೆ. ಇನ್ನು ತಮಿಳು, ತೆಲುಗು, ಹಿಂದಿ ಹಾಗೂ ಮಲಯಾಳಂನಲ್ಲಿ ಉಳಿದ 80 ಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ. ನೋಡಿ, ಇವತ್ತು ಚಿತ್ರರಂಗಕ್ಕೆ ನಾಯಕಿಯಾಗಿ ಬರುವಂತಹ ಎಷ್ಟೋ ಕಲಾವಿದರಿಗೆ ಒಂದು ವರ್ಕ್ಶಾಪ್ ಮಾಡ್ತಾರೆ, ಅಥವಾ ಅವರು ಅಭಿನಯವನ್ನು ಕಲಿಯೋದಕ್ಕೆ ಫಿಲ್ಮ್ ಇನ್ಸ್ಟಿಟ್ಯೂಟ್ಗಳಿದೆ, ಅಥವಾ ನಾಟಕ ರಂಗದ ಒಂದು ಹಿನ್ನೆಲೆಯಿಂದ ಬರ್ತಾರೆ. ಸಿನಿಮಾ ಸೇರುವ ಉದ್ದೇಶದಿಂದಲೇ ಒಂದು ಜಂಪ್ ಬೋರ್ಡನ್ನಾಗಿ ಥಿಯೇಟ್ರನ್ನು ಬಳಸ್ಕೋತಾರೆ, ಅದಕ್ಕಾಗಿಯೇ ಅವರಿಗೆ ಅಭಿನಯವನ್ನು ಹೇಳಿಕೊಡುವಂಥ ಶಾಲೆಗಳಿದೆ. ಅಂಥ ಕಡೆಗಳಲ್ಲಿ ಸೇರಿಕೊಂಡು ಅವರ ಗುರಿ ಮಾತ್ರ ಮುಂದೆ ಸಿನಿಮಾಕ್ಕೆ ಹೋಗೋದೇ ಆಗಿರುತ್ತೆ. ಆದರೆ ಭಾರತೀಯವರ ಹಿನ್ನೆಲೆಯನ್ನು ನೋಡಿದಾಗ ಅವರದು ಚಿತ್ರರಂಗದಲ್ಲಿ ತೊಡಗಿಕೊಂಡಂಥ ಕುಟುಂಬ ಅಲ್ಲ, ಒಬ್ಬ ಸಾಮಾನ್ಯ ದರ್ಜಿಯ ಮನೆಯಲ್ಲಿ ಹುಟ್ಟಿದಂಥ ಒಬ್ಬ ಹೆಣ್ಣುಮಗಳು. ಆದರೆ ನೃತ್ಯದಲ್ಲಿ ಪರಿಣತಿಯನ್ನು ಪಡೀತಾರೆ, ಜೊತೆಗೆ ಶಾಲಾ ಕಾಲೇಜು ದಿನಗಳಲ್ಲಿ ಅವರಿಗೆ ಸ್ಪೋರ್ಟ್ಸ್ನಲ್ಲಿ ಆಸಕ್ತಿ ಇರುತ್ತೆ. ಈ ಒಂದು ಹಿನ್ನೆಲೆಯಿಂದ ಬಂದಿದ್ದರಿಂದಾಗಿ ಅವರಿಗೆ ಅಭಿನಯ ಸಲೀಸಾಗತ್ತೆ. ಜೊತೆಗೆ ಪಂತುಲು ಅವರಂಥ ಒಬ್ಬ ಗುರು ಸಿಕ್ಕಿದ್ದರಿಂದಾಗಿ ಅವರ ದುಡ್ಡೇ ದೊಡ್ಡಪ್ಪ ಚಿತ್ರದಿಂದ ಹಿಡಿದು ಮುಂದೆ ರಾಜ್ಕುಮಾರ್ ಅವರ ಜೊತೆಗೆ ಅವರು ಅಭಿನಯಿಸಿದಂಥ ಯಶಸ್ವಿ ಚಿತ್ರಗಳ ಒಂದು ದೊಡ್ಡ ಸರಮಾಲೆಯೇ ಇದೆ. ಅದನ್ನೆಲ್ಲವನ್ನು ನಾವು ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿಯಲ್ಲಿ ನಿಮಗೆ ಹೇಳ್ತೀವಿ. ಇಲ್ಲಿ ಕೆಲವು ವಿಶೇಷಗಳನ್ನು ಗಮನಿಸೋದಾದರೆ ಭಾರತೀಯವರು ಹೆಚ್ಚಾಗಿ ನಾಯಕಿಯ ಪಾತ್ರದಲ್ಲೇ ಕಾಣಿಸ್ಕೊಂಡಿರೋದು. ನೀವು ಯಾವುದೇ ಚಿತ್ರವನ್ನು ತೆಗೆದುಕೊಳ್ಳಿ, ಅವರ ಅಭಿನಯದ ಚಿತ್ರಗಳನ್ನು, ಅವರಲ್ಲಿ 2-3 ನಾಯಕಿಯರಿರಬಹುದು, ಅದರಲ್ಲಿ ಇವರು ಒಬ್ಬರು ನಾಯಕಿಯರಾಗಿರ್ತಾರೆ. ಆದರೆ ಪೋಷಕ ಪಾತ್ರಗಳಲ್ಲಿ ಅವರು ಕಾಣಿಸ್ಕೊಂಡಿದ್ದು 2ನೇ ಇನ್ನಿಂಗ್ಸಿಗೆ ಬಂದು ಅವರು ಒಂದು ಮಧ್ಯ ವಯಸ್ಸಿಗೆ ಬಂದ ಮೇಲೆ ಕೆಲವು ಚಿತ್ರಗಳಲ್ಲಿ ಅಭಿನಯಿಸುವಾಗ ಅಂಥ ಪಾತ್ರಗಳನ್ನು ಮಾಡಿದ್ದಾರೆ ಹೊರತು ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಂತಹ ದಿನಗಳಲ್ಲಿ ನಾಯಕಿಯಾಗಿಯೇ ಕಾಣಿಸ್ಕೊಂಡವರು, ಹೆಚ್ಚಾಗಿ ನಾಯಕಿಯಾಗಿಯೇ ಕಾಣಿಸ್ಕೊಂಡವರು ಭಾರತೀಯವರು. ಇನ್ನು ಅವರ ರೂಪ, ಆಂಗಿಕ ಭಾಷೆ, ಜೊತೆಗೆ ಭಾಷಾ ಉಚ್ಚಾರಣೆ ಇವೆಲ್ಲವೂ ಎಷ್ಟು ಸ್ಪಷ್ಟವಾಗಿತ್ತು ಅಂದರೆ, ನೋಡಿ, ಅವರು ನೃತ್ಯ ಪ್ರಧಾನ ಚಿತ್ರಕ್ಕೂ ಹೊಂದಿಕೆ ಆಗ್ತಾಯಿದ್ರು. ಅವತ್ತಿಗೆ ಜಾನಪದ ಹಿನ್ನೆಲೆಯ ಚಿತ್ರಗಳು ಬರ್ತಾಯಿದ್ವು, ಪೌರಾಣಿಕ ಚಿತ್ರಗಳು ಬರ್ತಾಯಿದ್ವು, ಸಾಮಾಜಿಕ ಚಿತ್ರಗಳು ಕೂಡ ಇದ್ವು.
ಈ ಯಾವುದೇ ಒಂದು ಪ್ರಕಾರದ ಚಿತ್ರದಲ್ಲಿ ಭಾರತೀಯವರನ್ನು ನಾಯಕಿಯನ್ನಾಗಿ ಆರಿಸ್ಕೊಂಡ್ರೆ ಅಲ್ಲಿ ನಿರ್ದೇಶಕರಿಗೆ ಹೆಚ್ಚು ಕೆಲಸ ಇರ್ತಾ ಇರಲಿಲ್ಲ. ಯಾಕೆಂದರೆ ತಮ್ಮ ಕೆಲಸವನ್ನು ಬಹಳ ಕ್ಷಿಪ್ರವಾಗಿ ಮಾಡಿಕೊಟ್ಟು ಹೋಗುವಂಥ ಒಂದು ಪ್ರವೃತ್ತಿ ಭಾರತೀಯವರಲ್ಲಿತ್ತು. ಭಾರತೀಯವರು ನಡೆದು ಬಂದ ಹಾದಿ ಬಹಳ ದೀರ್ಘವಾಗಿದೆ. ಆ ದೀರ್ಘವಾದ ಹಾದಿಯಲ್ಲಿ ಸಾಕಷ್ಟು ಅಡೆತಡೆಗಳು ಕೂಡ ಇದೆ, ಒಂದಿಷ್ಟು ವಿವಾದಗಳು ಕೂಡ ಇದೆ, ಜೊತೆಗೆ ಸಾಧನೆಯ ಮೆಟ್ಟಿಲುಗಳು ಕೂಡ ಇದೆ. ಇವೆಲ್ಲವನ್ನು ಮುಂದಿನ ಸಂಚಿಕೆಗಳಲ್ಲಿ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಡಿಸಿಡ್ತಾ ಹೋಗ್ತೀವಿ. ನಮಸ್ಕಾರ.